ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಅರವತ್ತೊಂಬತ್ತು ಇಚ್ಛಾಪೂರ್ವಕವಾದ ಉದ್ದೇಶಪೂರ್ವಕವಾದ ಕೆಡುಕುತನವನ್ನು ಈ ಯುಗದಲ್ಲಾಗಲಿ ಮುಂಬರಲಿರುವ ಯುಗದಲ್ಲಾಗಲಿ ಕ್ಷಮಿಸಲಾಗದು ದೇವರ ಯೋಜನೆಯು ಜನರನ್ನು ತನ್ನ ಸಾಮರಸ್ಯಕ್ಕೆ ಒತ್ತಾಯಪಡಿಸುವುದಿಲ್ಲ ಆದರೆ ಅವರನ್ನು ವಿಮೋಚಿಸಿದ ನಂತರ ಅವರೆಲ್ಲರಿಗೂ ಸತ್ಯದ ಜ್ಞಾನಕ್ಕೆ ಬರುವ ಅವಕಾಶವನ್ನು ಒದಗಿಸಿಕೊಟ್ಟು ದೇವರ ಒಳ್ಳೆತನಗಳನ್ನು ಪವಿತ್ರಾತ್ಮನ ಮೂಲಕ ಆತನು ಸಾಧಿಸುವ ಕಾರ್ಯಗಳಿಂದ ಕಂಡುಕೊಳ್ಳುವಂತೆ ಮಾಡುತ್ತಾನೆ ಆಗ ಯಾರು ದೇವರ ವ್ಯವಸ್ಥೆಯೊಂದಿಗಿನ ಸಾಮರಸ್ಯದಿಂದ ಹೊರಗುಳಿಯುವುದನ್ನು ಮುಂದುವರಿಸುತ್ತಾರೋ ಅಂಥವರು ಇಚ್ಛಾಪೂರ್ವಕರಾದ ಪಾಪಿಗಳೆಂದು ದೇವರ ಪವಿತ್ರ ಶಕ್ತಿಗೆ ಒಂದು ಜ್ಞಾನವಂತ ವಿರೋಧಿಗಳೆಂದು ಸಾಬೀತಾಗುತ್ತದೆ ಅಂಥವರಿಗೆ ದೇವರು ತನ್ನ ಕೃಪಾನುಗ್ರಹವನ್ನು ಮುಂದುವರಿಸುವುದಿಲ್ಲ ಪರಿಸಾಯರು ಸದ್ದುಕಾಯರು ದೇವರ ಪವಿತ್ರ ಶಕ್ತಿಯನ್ನು ಕೆಡಕಿನ ಶಕ್ತಿ ಎಂದು ದೋಷಿಸಿದರ ಪರಿಣಾಮವಾಗಿ ಅವರನ್ನು ಎರಡನೇ ಮರಣಕ್ಕೆ ಒಳಗಾಗುವರೆಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದರೋ ಇಲ್ಲವೋ ಎಂಬುದರ ಬಗ್ಗೆ ನಾವು ತೀರ್ಮಾನಿಸಲಾರೆವು ಯಾಕೆಂದರೆ ನಾವುಗಳು ಅವರ ಹೃದಯಗಳನ್ನು ಓದಲು ಸಾಧ್ಯವಿಲ್ಲ ಮತ್ತು ನಮ್ಮ ಕರ್ತನು ಈ ಸಂಬಂಧದಲ್ಲಿ ಆ ವಿಷಯವನ್ನು ಪೂರ್ಣವಾಗಿ ಪ್ರಸ್ತಾಪಿಸಿಲ್ಲ ಖಚಿತವಾಗಿ ಅವರು ಸ್ಪಷ್ಟವಾದ ಬೆಳಕಿನ ವಿರುದ್ಧವಾಗಿ ದೇವರ ಶಕ್ತಿಯ ವಿರುದ್ಧವಾಗಿ ಪೂರ್ಣವಾದ ಪಾಪ ಮಾಡಿದವರಾಗಿದ್ದಾರೆ ಎಂದರೆ ಅವರ ಬಗ್ಗೆ ನಮಗೆ ಮುಂದಿನ ಭರವಸೆವೇನೂ ಇಲ್ಲ ಆದರೆ ಕೇವಲ ಅವರುಗಳು ದೇವರ ಕೃಪೆಯನ್ನು ಇಚ್ಛಾಪೂರ್ವಕವಾಗಿ ನಿರಾಕರಿಸುವುದರಿಂದ ಎರಡನೆಯ ಮರಣದಲ್ಲಿ ಹಾಳಾಗುತ್ತಾರೆ ಎಂದೆಣಿಸಬಹುದು ಆದರೆ ಅವರು ಬೆಳಕಿನ ಹಾಗೂ ಜ್ಞಾನದ ಒದಗಿಸುವಿಕೆಯನ್ನು ಸಾಕಷ್ಟು ಪಡಕೊಳ್ಳದೆ ಹೋದಲ್ಲಿ ಪೂರ್ಣ ಪರೀಕ್ಷೆಗೆ ಅವರನ್ನು ಸಿದ್ಧಪಡಿಸುವಂತೆ ದೇವರ ಪವಿತ್ರ ಶಕ್ತಿಯೊಂದಿಗೆ ಬೇಕಾದಷ್ಟು ಸಂಪರ್ಕ ಹೊಂದಿಕೊಳ್ಳದೆ ಹೋದಲ್ಲಿ ಅವರು ಪೂರ್ಣ ದಂಡನೆಯನ್ನು ಅಂದರೆ ಎರಡನೆಯ ಮರಣವನ್ನು ಅನುಭವಿಸುವ ಮುನ್ನ ಅಂತಿಮವಾಗಿ ಪೂರ್ಣ ಪ್ರಮಾಣದ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ ಆದರೆ ಪವಿತ್ರಾತ್ಮನ ಸ್ಪಷ್ಟವಾದ ಬೆಳಕು ಮತ್ತು ದೈವಿಕ ಶಕ್ತಿಯ ಜ್ಞಾನಕ್ಕೆ ವಿರುದ್ಧವಾದ ಪ್ರತಿಯೊಂದು ಪಾಪವು ಅಕ್ಷಮವಾದದ್ದು ಯಾಕೆಂದರೆ ಅದು ಇಚ್ಛಾಪೂರ್ವಕವಾದದ್ದು ಒಂದು ಪ್ರಮಾಣದ ಬೆಳಕಿನ ವಿರುದ್ಧವಾದ ಯಾವುದೇ ಇಚ್ಛಾಪೂರ್ವಕವಾದ ಪಾಪದಲ್ಲಿ ಆಗ ಚಡಿಯೇಟುಗಳ ಶಿಕ್ಷೆಯು ಯಾವುದೇ ತಡೆಯಿಲ್ಲದೆ ಉಂಟಾಗುತ್ತವೆ ಅದು ಹೆಚ್ಚಿನ ಪ್ರಮಾಣದಲ್ಲಿನ ಪ್ರಕಾಶದ ವಿರುದ್ಧ ಹಾಗೂ ದೇವರ ಪವಿತ್ರ ಶಕ್ತಿಯ ಸಂಬಂಧದಲ್ಲಿನ ದೇವರ ಹೆಚ್ಚಿನ ಕೃಪೆಯ ವಿರುದ್ಧವಾದ ಇಚ್ಛಾಪೂರ್ವಕ ಪಾಪವಾದಲ್ಲಿ ಹೆಚ್ಚಿನ ಮಟ್ಟದ ಬಾಸುಂಡಗಳಿಗೆ ಕಾರಣವಾಗುತ್ತವೆ ಆದರೆ ಅಪರಾಧವು ಸ್ಪಷ್ಟವಾದ ಸರಿ ತಪ್ಪುಗಳ ಭಾವನೆಗಳನ್ನು ಒಳಗೊಂಡಿದ್ದರೆ ಮತ್ತು ಅದು ಪೂರ್ಣವಾಗಿದ್ದು ದೇವರ ಪವಿತ್ರವಾದ ಶಕ್ತಿಗೆ ವಿರುದ್ಧವಾದದ್ದು ಎಂದು ತಿಳಿದು ಬಂದಲ್ಲಿ ಅದರ ಅರ್ಥ ನಿತ್ಯ ನಿರಂತರವಾದ ನಾಶನ ಪಾಪದ ತುಂಬು ಸಂಬಳ ಎರಡನೆಯ ಮರಣ ಈಡುಬಲಿಯ ಮೂಲಕ ಸಂಪಾದಿಸಿದ ಪಾಪ ಕ್ಷಮಾಪಣೆಯು ಪತನದ ಕಾರಣ ಉಂಟಾಗುವ ಅಜ್ಞಾನ ಮತ್ತು ಬಲಹೀನತೆಗಳ ನಿಮಿತ್ತವಾದವುಗಳಾಗಿದ್ದು ಅವುಗಳು ಬೆಳಕಿನ ವಿರುದ್ಧವಾದ ವ್ಯಕ್ತಿಗತವೂ ಇಚ್ಛಾಪೂರ್ವಕವೂ ಉದ್ದೇಶಪೂರ್ವಕವೂ ಆದ ಪಾಪಗಳಿಗೆ ಅಲ್ಲ ಈಗಾದಾಗ್ಯೂ ಸರಿಯಾದ ತತ್ವಗಳ ಅಜ್ಞಾನ ಅಥವಾ ಬಲಹೀನತೆಗಳು ಬೆರೆತಂತೆ ಇಲ್ಲವೇ ಎರಡನ್ನೂ ಉಳ್ಳ ಇಚ್ಛಾಪೂರ್ವಕತೆಯನ್ನು ಕೆಲಮಟ್ಟದಲ್ಲಿ ಒಳಗೊಂಡ ಅನೇಕ ಪಾಪಿಗಳು ಇವೆ ಎಂಬುದನ್ನು ನಾವು ಮರೆಯಬಾರದು ಅದರ ಅಜ್ಞಾನ ಮತ್ತು ಬಲಹೀನತೆಯ ಅನುಪಾತಕ್ಕೆ ತಕ್ಕಂತೆ ಯಾವುದೇ ಪಾಪವು ಕ್ರಿಸ್ತನ ಮೂಲಕವಾದ ದೇವರ ಕೃಪೆಯಿಂದ ಆತನ ಈಡುಬಲಿಯ ಮೇಲಿನ ನಂಬಿಕೆ ಮತ್ತು ಅದನ್ನು ಸ್ವೀಕರಿಸುವ ದೆಸೆಯಿಂದ ಕ್ಷಮಾರ್ಹವಾದದ್ದು ಯಾವುದೇ ಪಾಪವು ಇಚ್ಛಾಪೂರ್ವಕವೂ ಉದ್ದೇಶಪೂರ್ವಕವೂ ಆಗಿರುವ ಯಾವುದೇ ಕ್ಷಮಾರ್ಹದ ಗುಣವು ಕಂಡುಬಂದವರೆಗೆ ಚವಟಿ ಏಟಿನ ಶಿಕ್ಷೆಯ ಮೂಲಕವೇ ಅದರ ದಂಡ ತರಬೇಕಾಗುತ್ತದೆ ಅಂದರೆ ಶಿಕ್ಷೆ ಕೊಟ್ಟು ಕ್ಷಮಿಸಿ ಬಿಡುವುದು ಯಾವುದೇ ಕ್ಷಮಹರ್ ಗುಣವು ಕಂಡುಬಾರದಿದ್ದಲ್ಲಿ ಮರಣ ನಾಶಗಳುಂಟಾಗುತ್ತವೆ ಈ ರೀತಿಯಲ್ಲಿ ಎಲ್ಲ ಇಚ್ಛಾಪೂರ್ವಕವಾದ ಪಾಪಗಳು ಬೆಳಕಿನ ವಿರುದ್ಧ ಪವಿತ್ರವಾದ ಸತ್ಯಾತ್ಮನ ವಿರುದ್ಧವಾದ ಪಾಪಗಳಿಗಾಗಿವೆ ಮತ್ತು ಅಂತಹ ಪಾಪಗಳಿಗೆ ಕ್ಷಮಾಪಣೆ ಎಂಬುದೇ ಇಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್